ಈಗ ಏನು ನಮ್ಮ ಪ್ರಾಮಾಣಿಕ ತಹಸೀಲ್ದಾರರಾಗಿರ್ತಕ್ಕಂತ ಚಂದ್ರಮೌಳಿ ಸರ್ ಅವರು ನಿನ್ನೆ ದೈವಾಧೀನರಾಗಿರ್ತಕ್ಕಂಥ ವಿಷಯ ಎಲ್ಲ ಗೊತ್ತಿರೋದ್ರಿಂದ ಇವತ್ತು ಮೊದಲನೇದಾಗಿ ಪ್ರತಿಭಟನೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನೌಕರರು ಒಂದೆರಡು ನಿಮಿಷ ಮೌನವನ್ನು ಆಚರಿಸಬೇಕಾಗಿ ಕೋರಿದೆ. ಇಡೀ ಜಿಲ್ಲೆಯಾದ್ಯಂತ ಇವತ್ತು ಒಂದು ದುಃಖದಲ್ಲಿ ಮುಳುಗಿದ್ದೇವೆ. ಪ್ರಾಣದ ಹಂಗನ್ನ ಬಿಟ್ಟು ನಾವು ಹಗಲು ರಾತ್ರಿ ಅನ್ನದಿರ ಈ ಒಂದು ಕೋವಿಡ್ ನಂತಹ ಸಂದರ್ಭದಲ್ಲೂ ಸಹ ಎಲ್ಲ ಸಾರ್ವಜನಿಕರ ಸೇವೆಯನ್ನ, ಸರ್ಕಾರಿ ಸೇವೆಯನ್ನ, ಕುಟುಂಬವನ್ನ ತೊರೆದು ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಾಗ್ಬೋದು, ಸರ್ಕಾರ ಆಗ್ಬೋದು, ಈ ಸರ್ಕಾರಿ ನೌಕರರ ರಕ್ಷಣೆಗೆ ನಿಲ್ತಕ್ಕಂತಹ ಸಂದರ್ಭ ಅಂತದ್ದು. ನಿನ್ನೆ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ತಹಸೀಲ್ದಾರರಾಗಿರ್ತಕ್ಕಂಥ ಚಂದ್ರಮೌಳೇಶ್ವರ ಅವರು ಸಾರ್ವಜನಿಕ ಸೇವೆಯನ್ನ ಮಾಡ್ಲಿಕ್ಕಂತಹ ಸಂದರ್ಭದಲ್ಲಿ ಅವರು ಇಡೀ ಪೊಲೀಸ್ ವ್ಯವಸ್ಥೆಯ ಒಂದು ಸರ್ಪಗಾವಲ್ ಇದ್ರಂತೂ ಸಹ ಅಂತಹ ಸಂದರ್ಭದಲ್ಲಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಸರ್ಕಾರಿ ನೌಕರರು ಈ ವಿಷಯನ್ನ ಖಂಡಿಸ್ತಾರೆ. ಮತ್ತೆ ಈ ಒಂದು ವಿಚಾರದಲ್ಲಿ ಸರ್ಕಾರ ನಮಗೆ ರಕ್ಷಣೆ ಒದಗಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನಾವು ಕುಟುಂಬವನ್ನ ತೊರೆದು ನಮ್ಮ ಪ್ರಾಣದ ಹಂಗನ್ನ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗತ್ತೆ? ಇದನ್ನ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೆ ಇದನ್ನ ಇವತ್ತು ಸರ್ಕಾರ ನನ್ನ ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಥಿತಿ ಇಲ್ಲ. ಇದನ್ನ ದಯವಿಟ್ಟು ಎಲ್ಲ ನೌಕರ ಬಾಂಧವರಿಗೂ ಆತ್ಮಸ್ಥೈರ್ಯ ತುಂಬಬೇಕಾಗಿರ್ತಕ್ಕಂಥದ್ದು. ನಮ್ಮ ಮೇಲಿನ ಅಧಿಕಾರಿಗಳು, ಮೇಲ್ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಆದ್ರೆ ಇನ್ನು ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ದೌರ್ಜನ್ಯಗಳ ನಡುವೆ ಯಾವ ರೀತಿ ಕೆಲಸ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ದಯವಿಟ್ಟು ನೌಕರ ಬಾಂಧವರೇ, ಇದು ಸಾಂಕೇತಿಕ ಪ್ರತಿಭಟನೆ ಆಗಿದ್ರೂ ಸಹ ಇದೊಂದು ಎಲ್ರಿಗೂ ನಾವು ಇದನ್ನ ಒಂದು ಪಾಠ ಆಗ್ಬೇಕು. ಈ ಕೊಲೆಗಡಕರು ಯಾರಿದ್ದಾರೆ, ದೌರ್ಜನ್ಯ ಕಾನೂನು ರೀತಿ ಹೋರಾಟ ಮಾಡ್ಲಿ. ನಾವು ಯಾರ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ? ಸಾರ್ವಜನಿಕರ ಸೇವೆಯನ್ನೇ ಮಾಡ್ಲಿಕ್ಕೆ ಬಂದಿರೋದಲ್ವಾ? ಉತ್ತಮ ಸೇವೆಯನ್ನ ಬಯಸುವುದಾದ್ರೆ ನಾವು ಮಾಡ್ಲಿಕ್ಕೆ ಯಾವ ರೀತಿ ನಮ್ಗೆ ಸ್ಫೂರ್ತಿ ಇದೆ? ಇವತ್ತು ಕೊಲೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಕ್ಕಂಥದ್ದು, ಇದು ನ್ಯಾಯನಾ ಇದು? ಸೊ ಆದ್ರಿಂದ ಎಲ್ಲ ಇವತ್ತು ಏನು ತಾಲೂಕು ನಮ್ಮ ಮುಳಬಾಗಲು ತಾಲೂಕಿನ ಎಲ್ಲ ನೌಕರರು, ಎಲ್ಲ ಇಲಾಖೆಯ ನೌಕರರು ಇಲ್ಲಿ ಬಂದು ಈ ಒಂದು ವಿಷಯವನ್ನ ವಿಷಾದಿಸುತ್ತಾ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಹಾಜರಾಗಿದ್ದೀರಾ, ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಬಯಸುತ್ತಾ ಅವರನ್ನ ಏನು ಕೊಲೆ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸ್ಬೇಕು. ಮತ್ತೆ ದುಃಖವನ್ನ ಭರಿಸ್ತಕ್ಕಂಥ ಅವರ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಒದಗಿಸ್ಬೇಕು. ಅವ್ರ ಕುಟುಂಬಕ್ಕೆ 1 ಕೋಟಿಗಿಂತ ಹೆಚ್ಚಿನ ಆರ್ಥಿಕ ಸಹಾಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ನೌಕರರ ಪರವಾಗಿ ನಾನು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀನಿ. ಜೈ ಚಂದ್ರ. ಭಯಂಕರವಾದ ಭಯಾನಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿನ್ನೆ ಘಟನೆ ನಡೆದಿದೆ. ಸೊ ತಾಲೂಕು ದಂಡಾಧಿಕಾರಿಗಳು, ಇಡೀ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಅವರು, ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ಎಲ್ಲ ರೀತಿ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಕಾನೂನು ಪರವಾಗಿ ಗೊತ್ತಿರತಕ್ಕಂಥ ತಹಸೀಲ್ದಾರರನ್ನು ನಿರ್ದಾಕ್ಷಿಣ್ಯವಾಗಿ ಸರ್ಕಾರಕ್ಕಿಂತ ನಿರತರಾಗಿದ್ದ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ಸೊ ಇದೊಂದು ಬಹಳ ಏಯ ಕೃತ್ಯ. ಇದನ್ನು ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ನೌಕರರು, ಸಮಸ್ತ ಸರ್ಕಾರಿ ನೌಕರರು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಘಟನೆಗಳು ಯಾಕೆ ಮರುಕಳಿಸ್ತವೆ ಅಂತಂದರೆ ಕಾನೂನಿನಲ್ಲಿ ಬಿಗಿ ಇಲ್ಲದೇ ಇರತಕ್ಕಂಥದ್ದೇ, ಕಾನೂನಿನ ಭಯ ಇಲ್ಲದೇ ಇರತಕ್ಕಂಥದ್ದೇ ಇದಕ್ಕೆ ಕಾರಣ ಆಗ್ತಾ ಇದೆ. ಕಾನೂನು ಎಷ್ಟೇ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮಗಳು ಇದ್ದಿದ್ರೆ ಮತ್ತು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಬೇಗ ಕೂಡಲೇ ಆಗಿದ್ದಿದ್ರೆ ಈ ಒಂದು ಘಟನೆಗಳು ಪದೇ ಪದೇ ಮಕ್ಕಳಿಸ್ತಾ ಇರಲಿಲ್ಲ. ಇದು ಒಂದಲ್ಲ ಎರಡಲ್ಲ ಹಲವಾರು ನಾವು ಪ್ರಕರಣಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಇದು ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಚಂದ್ರಮೌಳೇಶ್ವರ ತಾಲೂಕು ದಂಡಾಧಿಕಾರಿಗಳಾಗಿದ್ದು ಬಂಗಾರಪೇಟೆಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಚಂದ್ರಮೌಳೇಶ್ವರ ಒಂದು ಆಘಾತಕಾರಿ ಕೊಲೆಗೆ ಮತ್ತೊಮ್ಮೆ ನಾವು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ಮತ್ತು ಅವರ ಒಂದು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕಾಗಿದೆ ಅವ್ರಿಗೆ ಶಾಂತಿ ದೊರಕೋದ್ರ ಜೊತೆಗೆ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ಗರಿಷ್ಠ ಮೊತ್ತದ ಒಂದು ಪರಿಹಾರಗಳು, ಜೊತೆಗೆ ಅವರ ಒಂದು ಇಲಾಖೆಗೆ, ಅವರ ಒಂದು ಕುಟುಂಬ ವರ್ಗಕ್ಕೆ ಸರ್ಕಾರದಿಂದ ವಿಶೇಷದ ಒಂದು
ಆದ ಕಾನೂನನ್ನು ರೂಪಿಸಿ ಬಿ ದರ್ಜೆಯ ಹುದ್ದೆಗಳನ್ನು ಕೂಡ ಕೊಡಬೇಕಾಗಿದೆ. ಅವರು ತಹಸೀಲ್ದಾರ್ ಆಗಿರೋ ಕಾರಣಕ್ಕಾಗಿ ಕರ್ತವ್ಯ ನಿರತ ಸಂದರ್ಭದಲ್ಲಿ ಅವರು ಒಂದು ಕರ್ತವ್ಯಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಬಿ ದರ್ಜೆ ಹುದ್ದೆಯನ್ನು ಕೊಡಬೇಕಾಗಿದೆ. ಅದಕ್ಕೂ ಕೂಡ ಅವಕಾಶ ಇದೆ. ಸರ್ಕಾರ ಮನಸ್ಸು ಮಾಡಿ ಈಗಾಗಲೇ ಒಂದು ಇಬ್ಬರು ಅಧಿಕಾರಿಗಳಿಗೆ ಆ ಥರ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಗದೀಶ್ ಅವರು ಸಭೆಯಲ್ಲಿ ಅವರು ತೀರ್ಕೊಂಡಾಗ ಕಾಳಪ್ಪ ಬಂಡೆ ಅಂತ ಒಬ್ಬ ಎಸ್ ಅವರು ತೀರ್ಕೊಂಡಾಗ ಅವರ ಒಂದು ಕುಟುಂಬಸ್ಥರಿಗೆ ಬಿ ದರ್ಜೆ ಹುದ್ದೆಗಳನ್ನು ಕೂಡ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಾನೂನನ್ನು ರೂಪಿಸಿ ಅವರಿಗೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಈ ಒಂದು ಪ್ರಕರಣದ ಕೂಡ ವಿಶೇಷ ಪ್ರಕರಣ ಅಂತ ಪ್ರಕಟಿಸಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕುಟುಂಬಸ್ಥರಿಗೆ ಬಿ ದರ್ಜೆ ಹುದ್ದೆಯನ್ನು ಕೊಡೋದ್ರ ಜೊತೆಗೆ ಅವರ ಒಂದು ಕುಟುಂಬಕ್ಕೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ದೊರಕಿಸ್ಕೊಡ್ಲಿ ಅಂತ ಹೇಳ್ತಾ ಇದು ಸಾಂಕೇತಿಕ ಮುಷ್ಕರ, ಇದು ರಾಜ್ಯಾದ್ಯಂತ ನಡೀತಾ ಇದೆ. ಸೊ ಮುಳಬಾಗಲು ತಾಲೂಕು ಕೂಡ ಭಾಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಕೋವಿಡ್ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಜನರ ಒಂದು ಸಾರ್ವಜನಿಕರ ಮತ್ತು ನಮ್ಮಗಳ ಒಂದು ಆರೋಗ್ಯ ದೃಷ್ಟಿಯಿಂದ ಉಚಿತವಲ್ಲ ಅಂತ ಕಾರಣಕ್ಕಾಗಿ ನಾವು ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇಲ್ಲಿ ಸಾಮಾಜಿಕ ಅಂತರ ಸ್ವಲ್ಪ ಹಿಂದೂ ಮುಂದೆ ಆಗಿರ್ಬೋದು, ಆದರೂ ಕೂಡ ನಾವು ಅಧಿಕಾರಿಯ ಒಂದು ಕಳ್ಕೊಂಡಿರ್ತಕ್ಕಂಥ ಒಂದು ಮನೋವೇದನೆಗಾಗಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಸೊ ಈ ಕಾರ್ಯದಲ್ಲಿ ಸರ್ಕಾರ ನೌಕರರ ಸಂಘದ ಒಂದು ಸಹಕಾರದಲ್ಲಿ ರಾಜ್ಯ ಸರ್ಕಾರ ಸೊ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಪ್ರತಿಭಟನೆಗೆ ಮುಳಬಾಗಲು ತಾಲೂಕು ಪತ್ರ ಬರಹಗಾರ ಕ್ಷೀರಮೂರ್ತಿ ಟ್ರಸ್ಟ್ ಕೂಡ ಅವರು ಕೂಡ ಆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಸೊ ಈ ಒಂದು ಚಂದ್ರಬಲೇಶ್ವರ ಸಾವಿಗೆ ಅಪಾರವಾಗಿರ್ತಕ್ಕಂಥ ಕಂಬಿನಿಗಳನ್ನು ಬಡಿತಾ ಸೊ ಕರ್ನಾಟಕ ಪತ್ರಕರ್ತರ ಸಂಪಾದಕರ ಮತ್ತು ವರದಿಗಾರರ ಸಂಘ ಮುಳುವಾಗಲು ಸಂಘ ವತಿಯಿಂದ ಕೂಡ ಅವರಿಗೆ ಅಪಾರ ಬೆಂಬಲವನ್ನು ಸೂಚಿಸಿ ಈ ಸಾವು ಅನ್ಯಾಯ ಅಂತಕ್ಕಂಥ ಒಂದು ಈ ಒಂದು ವರದಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಏನೇ ಆಗಲಿ ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಪೊಲೀಸರ ಸರ್ಪಗೋಲಿನ ಮಧ್ಯೆ ಒಂದು ಕೊಲೆ ನಡೀತದೆ ಅಂತಂದರೆ ಇನ್ನು ಆರೋಪಿಗಳಿಗೆ ಇನ್ನು ಎಷ್ಟು ಅವರಿಗೆ ಸ್ವೇಚ್ಛೆ ಕಾನೂನನ್ನು ಬಿಗಿಯಿದೆ ಅಥವಾ ಕಾನೂನು ಬಗ್ಗೆ ಅವ್ರಿಗೆ ಅರಿವಿದೆ, ಕಾನೂನು ಕಠಿಣತೆ ಅವ್ರನ್ನ ಬಿಗಿಗೊಳಿಸ್ತಾ ಇರ್ತಕ್ಕಂಥದ್ದು ನಮ್ಗೆ ಅರಿವಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸೊ ಸರ್ಕಾರ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಸೊ ಆಂಧ್ರಪ್ರದೇಶದಲ್ಲಿ ಕೈಗೊಂಡಿರ್ತಕ್ಕಂಥ ದಿಶಾ ಕಾನೂನು ಅಡಿಯಲ್ಲಿ ಕೂಡ ಕೈಗೊಂಡಿರ್ತಕ್ಕಂಥ ಒಂದು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಂಡು ಆರೋಪಿಗಳಿಗೆ ಅವರನ್ನ ಮಟ್ಟ ಹಾಕ್ಬೇಕು, ಅವ್ರನ್ನ ಇನ್ನು ಮುಂದಿನ ದಿನ ಸಂಘಕ್ಕೆ ಜೈ ಮಾತಾ ದಿ.